ನಮಸ್ಕಾರ. ಸಿನಿಮಾಸ್ಕೋಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹಸ್ಮಟ್. ಈ ವಾರ ರಿಲೀಸ್ ಆಗಿರೋ ಚಿತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಕತ್ ಸಿನಿಮಾದಲ್ಲಿ ಕೊಂಚ ಗ್ಯಾಪ್ ತೆಗೆದುಕೊಂಡು ನಮ್ಮ ಸ್ಯಾಂಡಲ್ವುಡ್ ಸ್ವೀಟಿ ರಾಧಿಕಾ ಕುಮಾರಸ್ವಾಮಿಯವರು ದಮಯಂತಿ ಅವತಾರದಲ್ಲಿ ಅಬ್ಬರಿಸಿದ್ದಾರೆ. ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಬಹು ನಿರೀಕ್ಷಿತ ಚಿತ್ರ ದಮಯಂತಿ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಿದೆ. ಈ ಫಿಲ್ಮ್ ಅಲ್ಲಿ ದಮಯಂತಿಯಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ಅಬ್ಬರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಬಜರಂಗಿ ಖ್ಯಾತಿಯ ಲೋಕಿ ಅವರು ಖಳನಾಯಕನಾಗಿ ಆರ್ಭಟಿಸಿದ್ದಾರೆ. ದಮಯಂತಿಗೆ ನವರಸನ್ ಆಕ್ಷನ್ ಕಟ್ ಹೇಳಿದ್ದು ಈ ಚಿತ್ರಕ್ಕೆ ಅವರೇ ಬಂಡವಾಳವನ್ನು ಹೂಡಿದ್ದಾರೆ. ಆರ್ ಎಸ್ ಗಣೇಶ್ ನಾರಾಯಣ್ ಮ್ಯೂಸಿಕ್ ನೀಡಿದ್ದು ಇನ್ನು ಈ ಚಿತ್ರದಲ್ಲಿ ತಬಲಾ ನಾಣಿ ಮಿತ್ರ ಕೆಂಪೇಗೌಡ ಇನ್ನು ಹಲವಾರು ಕಲಾವಿದರು ಅಭಿನಯಿಸಿದ್ದಾರೆ. ಕನ್ನಡ ಗೊತ್ತಿಲ್ಲ, ಅರೆ ಇಷ್ಟೊತ್ತು ಕನ್ನಡದಲ್ಲೇ ಮಾತಾಡಿ ಕನ್ನಡ ಗೊತ್ತಿಲ್ಲ ಅಂತಿದ್ದಾರೆ ಅಂದ್ರ? ಹೌದು, ಇಲ್ಲೊಂದು ಟೀಮ್ ಕನ್ನಡ ಕಲ್ಸೋಕ್ ಬರ್ತಿದೆ. ಏನದು, ಬನ್ನಿ ನೋಡೋಣ. ಹೌದು, ಇಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿರುವ ಕನ್ನಡ ಗೊತ್ತಿಲ್ಲ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಮಯೂರ್ ರಾಘವೇಂದ್ರ ಕ್ಯಾಪ್ಟನ್ ಆಫ್ ದಿ ಶಿಪ್ ಆಗಿದ್ದು ಹರಿಪ್ರಿಯಾ ನಾಯಕಿಯಾಗಿ ಮಿಂಚಿದ್ದಾರೆ. ಈ ಚಿತ್ರಕ್ಕೆ ಕುಮಾರ್ ಕಂಠೀರವ ಬಂಡವಾಳ ಹೂಡಿದ್ದು ನಕುಲ ಭಯಂಕರ್ ಅವರು ಮ್ಯೂಸಿಕ್ ನೀಡಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಸಿಹಿ ಕೈ ಚಂದ್ರು, ಸುಧಾರಾಣಿ, ಸುಧಾ ಬೆಳವಾಡಿ, ಪವನ್ ಮುಂತಾದ ಸ್ಯಾಂಡಲ್ವುಡ್ನ ಬಹುತಾರಾಗಣದ ದಂಡೆ ಇದೆ. ಈ ಚಿತ್ರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅನ್ಬಹುದು. ನವರಸ ನಾಯಕ ಆಗಿದ್ದವರು ಕಾಳಿದಾಸ ಕನ್ನಡ ಮೇಷ್ಟ್ ಆಗಿದ್ದಾರಂತೆ. ಏನದು, ಜಸ್ಟ್ ಹ್ಯಾವ್ ಅ ಲುಕ್. ಹೌದು, ನವರಸ ನಾಯಕ ಜಗ್ಗೇಶ್ ಅವರು ಅಭಿನಯಿಸಿರುವ ಕಾಳಿದಾಸ ಕನ್ನಡ ಮೇಷ್ಟ್ರು ಚಿತ್ರ ಇಂದು ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿ ಸಖತ್ ಸೌಂಡು ಮಾಡ್ತಿದೆ. ಈ ಚಿತ್ರದಲ್ಲಿ ನವರಸ ನಾಯಕ ಕನ್ನಡದ ಬಗ್ಗೆ ಪಾಠ ಹೇಳಿದ್ದಾರೆ. ಈ ಚಿತ್ರಕ್ಕೆ ಸಾಹಿತಿ ಕವಿರಾಜ್ ಅವರು ಆಕ್ಷನ್ ಕಟ್ ಹೇಳಿದ್ದು ಮೇಘನಾ ಗಾಂವ್ಕರ್ ನಾಯಕಿಯಾಗಿ ಕನ್ನಡ ಮೇಷ್ಟ್ರಿಗೆ ಸಾಥ್ ನೀಡಿದ್ದಾರೆ. ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಂತ್ರಿಕ ಗುರುಕಿರಣ್ ಅವರು ಮ್ಯೂಸಿಕ್ ನೀಡಿದ್ದು ಅಷ್ಟೇ ಅಲ್ಲದೆ ಈ ಚಿತ್ರದ ಟ್ರೈಲರ್ ಅನ್ನು ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ದಚ್ಚು ಬಿಡುಗಡೆ ಮಾಡಿದ್ದಾರೆ. ಈ ಚಿತ್ರದ ಪ್ರೊಮೋ ಸಾಂಗ್ ಶೂಟ್ನಲ್ಲಿ ಬರೋಬ್ಬರಿ ಕನ್ನಡದ 19 ನಟಿಯರು ಕಾಣಿಸಿಕೊಂಡಿರುವುದು ಈ ಫಿಲ್ಮ್ನ ಮತ್ತೊಂದು ಸ್ಪೆಷಾಲಿಟಿ ಅನ್ಬಹುದು. ಈ ಚಿತ್ರ ಉದಯ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಿದ್ದು ಉದಯ ಕುಮಾರ್ ಅವರು ಬಂಡವಾಳ ಹೂಡಿದ್ದಾರೆ. ಈ ಚಿತ್ರದಲ್ಲಿ ಸಾಧು ಕೋಕಿಲ್, ತಬಲಾ ನಾಣಿ, ಅಂಬಿಕಾ, ಯತಿರಾಜ್ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಮೊದಲು ಕವಿರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ. ವರುಣ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಇವತ್ತಿನ ಸೊಸೈಟಿಗೆ ತುಂಬ ಚೆನ್ನಾಗಿ ಕನ್ವೆ ಆಗುತ್ತೆ. ಯಾಕಂದರೆ ಈಗಲೇ ಇಲ್ಲಿ 3-4 ಜನ ಇಲ್ಲೊಬ್ಬರಿದ್ದಾರೆ ನೋಡಿ, ಇವರೇ ಹೇಳಿದ್ರು ನನ್ನ ಮಗನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಬೇಕಾಗತ್ತೆ ಅಂತ ನನಗೆ ಅನಿಸ್ತು ಅಂತ. ಇವರು ಅದನ್ನೇ ಹೇಳಿದ್ರು, ಮಕ್ಕಳಿದ್ರೆ ಮಾತ್ರ ತಾನೇ ಎಜುಕೇಷನ್ನು ಅಥವಾ ಮುಂದಿನ ಭವಿಷ್ಯ, ಮಕ್ಕಳನ್ನೇ ಕಳ್ಕೋಬಾರ್ದು. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಗಂಟೆಗೊಬ್ಬರು ಮಗು ಸತ್ತೋಗ್ತಾ ಇದೆ ಈ ಥರದಲ್ಲಿ ಎಜುಕೇಷನ್ ಸ್ಟ್ರೆಸ್ಸಿಂದ. ನಾವು ಮೊದಲು ಮಕ್ಕಳನ್ನ ಅವ್ರ ಬಾಲ್ಯನ ಅವ್ರಿಗೆ ಅನುಭವಿಸೋಕೆ ಬಿಡಬೇಕು. ವಿಭಿನ್ನವಾದ ಪಾತ್ರ, ಯಾಕೆಂದರೆ ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ತುಂಬ ಸಾಫ್ಟ್ ಆಗಿರೋ, ತುಂಬ ಸ್ವೀಟ್ ಆಗಿರೋ ಕ್ಯಾರೆಕ್ಟರ್ ಮಾಡಿದ್ದೆ. ಇದರಲ್ಲಿ ಕಾಳಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ, ಒಂಚೂರು ಡಿಫ್ರೆಂಟ್ ಆಗಿರೋ ರೋಲ್ ಮಾಡೋಕ್ಕೆ ಸಿಕ್ತು ಅಂತ ನನಗೂ ಖುಷಿ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಬಿಕಾಸ್ ಇಟ್ಸ್ ಕಾಮಿಡಿ ಫಿಲ್ಮ್, ರೈಟ್? ಸೊ ರೆಸ್ಪಾನ್ಸ್ ಚೆನ್ನಾಗಿದೆ, ಅವ್ರು ನಗ್ತಾ ಇದ್ರೇ ನಮಗೆ ಖುಷಿ. ದಟ್ಸ್ ದ ಆ್ಯಕ್ಚುಯಲ್ ರೆಸ್ಪಾನ್ಸ್. ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಸ್ಪೆಷಲ್ ಸಮಥಿಂಗ್ ಇರಲೇಬೇಕಲ್ವಾ? ಹೌದು, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಿನಿ ಮಿಕ್ಸ್ ಮಸಾಲಾದಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಫ್ಯಾನ್ಸ್ಗೆ ಸಿಹಿ ಸುದ್ದಿ. ಏನದು, ಆ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಹೌದು, ಅದ್ದೂರಿ ಹುಡುಗ ಧ್ರುವ ಸರ್ಜಾ ಅವರು ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಇದೇ ತಿಂಗಳು 24ನೇ ತಾರೀಕಿನಂದು ತಮ್ಮ ಬಹುಕಾಲದ ಗೆಳತಿ ಪ್ರೇರಣಾ ಅವರೊಂದಿಗೆ ಸಪ್ತಪದಿ ತುಳಿಯಲು ರೆಡಿಯಾಗಿದ್ದಾರೆ. ಹಾಗೆ 25ನೇ ತಾರೀಕಿನಂದು ತಮ್ಮ ಅಭಿಮಾನಿಗಳಿಗೋಸ್ಕರ ಅಂತಾನೆ ಸ್ಪೆಷಲ್ ಔತಣ ಕೂಟವನ್ನು ಇಟ್ಕೊಂಡಿದ್ದಾರೆ. ಬನ್ನಿ, ಹೊಸ ಬಾಳಿಗೆ ಎಂಟ್ರಿ ಕೊಡ್ತಿರುವಂತಹ ಈ ರಿಯಲ್ ಲೈಫ್ನ ಪೊಗರು ಜೋಡಿಗೆ ನಾವೆಲ್ಲರೂ ಶುಭ ಹಾರೈಸೋಣ. ನಮ್ಮ ಕನ್ನಡದ ಸ್ಟಾರ್ ನಟರೊಬ್ಬರಿಗೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ನಂಜಿ ಮೇಲೆ ಶಾನೆ ಲವ್ ಆಗ್ಬಿಟ್ಟಿದೆ ಅಂತೆ. ಯಾರದು, ಬನ್ನಿ ನೋಡ್ಕೊಂಬರೋಣ. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಭಿನಯಿಸಿರುವ ಒಡೆಯನ ಸೆಕೆಂಡ್ ಸಾಂಗ್ ಬಿಡುಗಡೆಯಾಗಿದ್ದು ಡಿ ಬಾಸ್ ಮತ್ತೊಂದು ದಾಖಲೆಗೆ ಮುನ್ನುಡಿ ಬರೆದಿದ್ದಾರೆ. ಅರ್ಜುನ್ ಜನ್ಯ ಮ್ಯೂಸಿಕ್ ಕಂಪೋಸ್, ವಿ ನಾಗೇಂದ್ರ ಪ್ರಸಾದ್ ಲಿರಿಕ್ಸ್, ಹೇಮಂತ್ ಮತ್ತು ಇಂದು ನಾಗರಾಜ್ ಧ್ವನಿಯಲ್ಲಿ ಈ ಹಾಡು ಮೂಡಿ ಬಂದಿದ್ದು ನಂಜಾ ನಂಜಿಯಾಗಿ ದಚ್ಚು ಸನ ಮಸ್ತ್ ಮಸ್ತ್ ಟಪ್ಪಾಂಗುಜಿ ಸ್ಟೆಪ್ ಹಾಕಿದ್ದಾರೆ. ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡ್ತಿರೋ ಈ ನಂಜಾ ನಂಜಿಗೆ ಲಕ್ಷಗಟ್ಟಲೆ ವ್ಯೂಸ್ ಬರ್ತಿದೆ. ಈ ಎಲ್ಲ ಚಿತ್ರಗಳು ಭರ್ಜರಿಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಲೂಟಿ ಮಾಡ್ಲಿ ಅಂತ ಹೇಳ್ತಾ ಕನ್ನಡ ಚಿತ್ರಗಳನ್ನ ಚಿತ್ರ ಮಂದಿರಗಳಲ್ಲೇ ಹೋಗಿ ನೋಡಿ.
ಮುಂದಿನ ಸಿನಿಮಾಸ್ಕೋಪ್ ಅಲ್ಲಿ ನಾನ್ ನಿಮ್ ಜೊತೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ, ನಮ್ಮ ಚಿತ್ತ ಜನರತ್ತ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ.